ಮಗ ಅಂದ್ರೆ ಏನಾಯ್ತು ನೀನು ದೊಡ್ಡ ತೋಪ ಒಳಗಾಕ್ರಿ ಅವನ್ನ ಆಯ್ತು ಸರ್ ಸಿಸಿಟಿವಿ ಫುಟೇಜ್ ತಂದಿದ್ದೀರ ಶ್ರೀಕಾಂತ್ ತಂದಿದ್ದೀನಿ ಸರ್ ಹುಡುಗಿ ಬಂದಿದ್ದಾಳೆ ಸರ್ ನಿಮ್ಮನ್ನ ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕಂತೆ ಫೈವ್ ಮಿನಿಟ್ಸ್ ವೇಟ್ ಮಾಡೋದಕ್ಕೆ ಹೇಳಿ ಓಕೆ ಸರ್ ಸೆಲ್ ರೆಡಿ ಮಾಡ್ಸು ಸರ್ ಹಾಗೆ ಪೋಸ್ಟ್ ಮಾಡೋ ರಿಪೋರ್ಟ್ ಕೊಡತ್ತಾರೆ ಸರ್ ಓಕೆ ಸರ್ ಐ ಹೋಪ್ ಯು ಡೋಂಟ್ ಮೈಂಡ್ ಇಟ್ಸ್ ಓಕೆ ಥ್ಯಾಂಕ್ ಯು ಹಾಸ್ಪಿಟಲ್ ಮಾಯ ಆಗಿದ್ ನೀವು ಸಡನ್ ಆಗಿ ಇಲ್ಲಿ ಪ್ರತ್ಯಕ್ಷ ಆಗೋದಕ್ಕೆ ಕಾರಣ ಏನು ತಿಳ್ಕೋಬಹುದಾ ಬರ್ಬೇಕಾಗಿ ಬಂತು ಈ ಸಿಟಿಲಿ ಪಾಪ್ಯುಲರ್ ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಇಲ್ಲದೆ ಭೇಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಲ್ದೆ ಆಗೋದಿಲ್ಲ ಅಂತ ಅಡ್ಡ ಬಂದ ಸ್ಟಾಫ್ನ ಮೀರಿ ಅವ್ರ ಕ್ಯಾಬಿನ್ಗೆ ಹೋಗುವಂತ ಅವಶ್ಯಕತೆ ಏನಿತ್ತು ಸರಿಯಾಗಿ ನೀವು ಹೋಗಿ ಭೇಟಿ ಮಾಡೋ ಸಮಯಕ್ಕೆ ಅವ್ರ ಪ್ರಾಣ ಹೋಗಿದೆ ಮಿಸ್ ಅನು ಅವ್ರ ಮರ್ಡರ್ಗೂ ನಿಮ್ಗೂ ಸಂಬಂಧ ಇದೆ ಅಂತ ಅನ್ಕೋಬಹುದಾ ಇದೆ ಸ್ವಲ್ಪ ಅರ್ಥ ಆಗುವಾಗ ಹೇಳ್ತೀರಾ ನಿಮ್ಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕಂದ್ರೆ ನಾನು ಯಾರು ಏನ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಸೈಲೆನ್ಸ್ 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 ಈ ಕೇಸ್ನ ನೀವೇ ವಾದ ಮಾಡ್ಬೇಕು ಅಂತ ಯಾಕೆ ಅಂದ್ಕೊಂಡಿದ್ದೀರಾ ದುಡ್ಡು ಸರ್ ದುಡ್ಡು ಅದಿದ್ರೆ ಯಾಕೆ ಸಾಯ್ಬೇಕು ಅಂದ್ಕೊಳ್ತಿದ್ದೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಪರಾಧ ಅಂತ ನಿಮ್ಗೆ ಗೊತ್ತಿಲ್ವಾ ಗೊತ್ತಿದೆ ಸರ್ ದುಡ್ಡಿರೋರ್ಗೆ ಬೇರೆ ಬೇರೆ ಕತೆಗಳಿದೆ ಸರ್ ಆದ್ರೆ ನಮ್ಮಂತ ಮಧ್ಯ ವರ್ಗದವ್ರಿಗೆ ಒಂದೇ ಕತೆ ಬದುಕೆಲ್ಲ ಎದುರು ಹೊಡ್ತಾನೆ ಯಾಕಂದ್ರೆ ನಾವು ನಡೀತಾ ಇರೋದ್ ನೆಲದ ಮೇಲಾಗಿದ್ರು ದೃಷ್ಟಿ ಆಕಾಶದ ಮೇಲಿರುತ್ತೆ ರೇಷನ್ ಅಂಗಡಿಲಿ ಒಂದ್ ಕಿಲೋ ಅಕ್ಕಿ ತಗೊಳಕ್ಕೆ ಮನ್ಸೊಪ್ಪುದಿಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಲ್ಲಿ 100 ರೂಪಾಯಿ ಕೊಟ್ಟು ತಗೊಳ್ಳೋದಕ್ಕೆ ಸ್ಯಾಲ್ರಿ ಸರಿ ಹೋಗಲ್ಲ ಕೈಗ್ ಬರೋ ಸ್ಯಾಲರಿ ಮನೆ ಬಾಡಿಗೆಗೆ ಇಎಂಐ ಕಟ್ಟೋದಕ್ಕೆ ಸರಿ ಹೋಗುತ್ತೆ ಒಂದ್ ತಿಂಗಳು ನಡೆಸೋದಕ್ಕೆ ತಿಂಗಳೆಲ್ಲ ಸಾಲ ಆ ಸಾಲ ತೀರಿಸೋದಕ್ಕೆ ಒದ್ದಾಟ ಸಾಯದ್ ಬಿಟ್ರೆ ಇನ್ನೇನ್ ಮಾಡ್ಬೇಕು ಸರ್ ಕೇಸಿನ ಪೂರ್ವಪರ ಪರಿಶೀಲಿಸಿದ ನಂತರ ಬದುಕೋದಕ್ಕೂ ಎಷ್ಟು ಕಷ್ಟ ಅಂತ ಒಬ್ಬ ಮನುಷ್ಯ ಸ್ವಇಚ್ಛೆಯಿಂದ ಸಾಯಕ್ಕೆ ಹಕ್ಕಿಲ್ಲ ಅಂತ ಗೊತ್ತಿದ್ರು ಕೂಡ ಹಾಗಾಗಿ ಐಪಿಸಿ ಸೆಕ್ಷನ್ 309 ಪ್ರಕಾರ 1 ವರ್ಷ ಸಾಧಾರಣ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಶಿಕ್ಷೆಯ ಕಾಲದಲ್ಲಿ ಮಾನಸಿಕ ವೈದ್ಯರಿಂದ ಈಗಾಗಲೇ ಕೌನ್ಸಿಲಿಂಗ್ ಮಾಡಬೇಕು ಅಂತ ಪೊಲೀಸ್ನವರಿಗೆ ಆದೇಶ ಮಾಡಲಾಗಿದೆ ಯಾರವನು ಕೋಲ್ ತರ ಇದಾನೆ ಕೋಲು ಇಟ್ಕೊಳಕ್ ಬರಲ್ಲ ಅವನಿಗೆ ನೀನ್ ಹೇಳಿ ಡೈಲಾಗ್ ಆಸ್ ಇಟ್ ಇಸ್ ಹೀರೋ ಹತ್ರ ಹೇಳ್ಸು ಶೋರ್ ಸರ್ ರಿಪ್ಲೈ ಒನ್ಸ್ ಏನೇ ಮಾರ್ತಿಯವ್ರು ಏನಂದ್ರು ನಿನ್ ತೆಗ್ದು ಹಾಕು ಅಂದ್ರು ಓ ಅಂದ್ರೆ ನನ್ ಪ್ಲಾನ್ ವರ್ಕೌಟ್ ಆಯ್ತಂತಾಯ್ತು ಪ್ಲಾನ್ ಮತ್ ಇನ್ನೇನು ಒಂದು ಸೀನ್ ಅಲ್ಲಿ 3 ಡೈಲಾಗ್ ಇರುತ್ತೆ ಅಂದೆ ಆದ್ರೆ ಇಲ್ಲಿಗ್ ಬಂದ್ ನೋಡಿದ್ರೆ ಒಂದೇ ಡೈಲಾಗ್ ನು 3 ಸಲ ಹೇಳ್ಬೇಕು ರಾಮಾರಾವ್ 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 ಏಯ್ ಇಂತ ಚಿಕ್ಕ ಚಿಕ್ಕ ಪಾತ್ರ ಮಾಡಿದ್ರೆ ಮೇಲಕ್ಕೆ ಹೋಗ್ತೀಯಾ ಅಷ್ಟಿಲ್ಲಮ್ಮ ಇಲ್ಲಿ ಒಂದ್ಸಲ ಒಂದ್ ಪಾತ್ರ ಹಾಕಿದ್ರೆ ಅದನ್ನೇ ಫಿಕ್ಸ್ ಮಾಡ್ಕೋತಾರೆ ಇಂಡಸ್ಟ್ರಿ ಅವರು ಬಾ ತೋರಿಸ್ತೀನಿ ನಿಂಗೆ ಹಿಂಗ್ ತೋರಿಸ್ತೀನಿ ಬಾ ಏನು ಅಣ್ಣ ಒಂದ್ಸಲ ಇಲ್ಲಿ ಬನ್ನಿ ನಿಮ್ಮ ಹೆಸರೇನಣ್ಣ ನರಸಿಂಹಮೂರ್ತಿ ನೈಸ್ ನೇಮ್ ಎಷ್ಟು ವರ್ಷದಿಂದ ಕಾನ್ಸ್ಟೇಬಲ್ ಪಾತ್ರ ಮಾಡ್ತಿದ್ದೀರಾ 30 ವರ್ಷದಿಂದ ನಿಜವಾದ ಕಾನ್ಸ್ಟೇಬಲ್ ಕೂಡ ಇಷ್ಟೊತ್ತಿಗೆ ರಿಟೈರ್ಡ್ ಆಗಿರ್ತಾರೆ ಹೊರಡಿ ನೀವು ಜಡ್ ಸಾಹೇಬ್ರೆ ಏನು ಅನ್ಕೋಬಿಡಿ ನೀವು ಬನ್ನಿ ಇಲ್ಲಿ ಏನೇಳಪ್ಪ ಇಲ್ಲಿವರೆಗೂ ನೀವು ಎಷ್ಟು ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ಮಾಡಿದೀರಾ ತೆಲುಗು ತಮಿಳು ಕನ್ನಡ ಮಲಯಾಳಂ ಹಿಂದಿ ಭೋಜ್ಪುರಿ ಈ ಮಧ್ಯೆ ಇಂಗ್ಲಿಷ್ ಕೂಡ ಎಲ್ಲದರಲ್ಲೂ ಜಡ್ಜ್ ಆಗಿ ಅಲ್ಲ ಮತ್ತೆ ನಿಮ್ ಫೇಮಸ್ ಡೈಲಾಗ್ ಏನ್ ಸರ್ ಆರ್ಡರ್ 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 ಕೋರ್ಟ್ ಇಸ್ ಅರ್ಜೆಂಟ್ ಸರ್ ನೀವು ಹೋಗ್ಬೋದು ಇವಾಗ ಹೇಳೆ ಈ ತರ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಆಕ್ಟ್ ಮಾಡಿದ್ರೆ ನಾನು ಹೀರೋ ಆಗ್ತೀನಾ ನೀನ್ ಸತ್ರೆ ಸಾಯಪ್ಪ ನಾನು ಹೀರೋಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಷ್ಟೇ ಬಿಡು
ನೋಡ್ರಿ, ಇವಳಿಗೆ ಫ್ರೆಂಡಿಗೆ ವ್ಯಾಲ್ಯೂನೇ ಕೊಡೋದು ಗೊತ್ತಿಲ್ಲ, ದೊಡ್ಡದಾಗ ಡೈರೆಕ್ಟರ್ ಆಗ್ಬಿಟ್ಟಿರಿ. ಫಸ್ಟ್ ಯಾಕೆ ಡೈರೆಕ್ಟರ್ ಅವರು ನನಗೆ ಈ ಕ್ಯಾರೆಕ್ಟರ್ ಮಾಡಕ್ ಕೇಳಿದ್ದಾರೆ. ನೀನೇನ್ ಮಾಡಕ್ ಕೇಳಿದ್ರ? ಸರಿ ತಗೋ, ಹಾಕೋ ರಾಮಾರ ರಾಮಾರ ರಾಮಾರಾವ್ ಅಂತ ಕರ್ಕೋ, ಯಾರು ಉದ್ದಾರ ಆಗಲ್ಲ. ಥಕ್.